ಅವರ ನಿರ್ಘೋಷದಬ್ಬರವನ್ನು ಮೀರಿಸುವಂತೆ ನಾನೂ ಬೊಬ್ಬೆ ಹಾಕಿದೆ. ಆಮೇಲೆ ತಿರುಗಿ ನೋಡಿದ್ದು ರಕ್ಕಸರ ದಂಡೆಲ್ಲಿದೆ? ಒಳಗೆ ಇದೆಯಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಆ ರಾಕ್ಷಸರೇ ಒಳಗಿನಿಂದ ಕೆರಳಿ ಆರ್ಭಟಿಸ್ತಾ ಇದ್ರೆ ಅದರ ಮಧ್ಯದಲ್ಲಿ ಉರಿಯುವಂತಹ ಬೆಂಕಿ ನಾನಾಗಿದ್ದೇನೆ. ಇನ್ನೇನು, ಕಾಮಭಾವನೆಯಿಂದಾಗಿ ಮೈಯ ಹಸಿವು ಇನ್ನೂ ಸ್ಪಷ್ಟವಾಗಿ ಅರ್ಥವಾಗಬೇಕು ಎನ್ನುವಾಗಲೇ ಅದಕ್ಕಿದ್ದಂತಹ ದಾರಿಯನ್ನು ಕಳೆದುಕೊಂಡವಳು ನಾನು. ನನಗೂ ವಿವಾಹವಾಗಿತ್ತು ರಾವಣನ ತಂಗಿ ಶೂರ್ಪನಖೆಯಲ್ವೇ. ವಿದ್ಯುಜಿಹ್ವ ಪಾತಾಳಲೋಕದ ಕಾಲಕೇಯರ ವಂಶಕ್ಕೆ ಸೇರಿದವ. ಆದ್ರೇನು ಮಾಡೋಣ, ನಮ್ಮಣ್ಣನೇ ಅವನನ್ನು ಸಂಹರಿಸಿಬಿಟ್ಟ. ಇನ್ನೇನು ಹೊಸತಾಗಿ ಜೀವನ ಆರಂಭಿಸುವಾಗಲೇ ಬಿದ್ದಂತಹ ಆಘಾತ ಸಿಡಿಲ ಒಗ್ಗರದ ಹಾಗೆ, ಸುಂದರವಾದ ಸಾರಿಗೆ ಒಗ್ಗರಣೆಯನ್ನು ಕೊಟ್ಟಾಗ ಕೇಳುವ ಸದ್ದು ಮನಸ್ಸಿಗೆ ಹಿತವಾಗುತ್ತದೆ. ಆದರೆ ನನ್ನ ಬದುಕಿನ ಆ ರಸಪಾಕದಲ್ಲಿ ಬಿದ್ದ ಒಗ್ಗರಣೆ ಅದು ಸಿಡಿಲ ಒಗ್ಗರಣೆಯೇ ಆಗಿ ಹೋಯಿತಲ್ಲ. ಮತ್ತೆ ಲಂಕೆಗೆ ಬಂದರೆ ನಿತ್ಯ ಕಾಣ್ತಾ ಇದ್ದದ್ದೇನು? ಕಾಮೋದ್ವೀಪನವನ್ನೇ ಮಾಡಬಹುದಾದಂತಹ ಎಲ್ಲ ಸನ್ನಿವೇಶಗಳು ನನಗೆ ಅನುಭವಿಸುವುದಕ್ಕೆ ಒಂದು ದೇಹವೂ ಇಲ್ಲ. ನನ್ನಣ್ಣನಿಗೆ ನಿತ್ಯ 10 ದೇಹಗಳು. ಹಸಿದ ಹೊಟ್ಟೆಗೆ ತಾಂಬೂಲದ ತುಟಿ ಬೆಂಕಿಯುಂಗುರ. ಆ ಹಸಿವಿನಿಂದ ತಾನಿದ್ರೆ ಅಣ್ಣನ 10 ಬಾಯಿಯ ಆ 20 ತುಟಿಗಳಲ್ಲಿ ಕಾಣುವಂತಹ ಕೆಂಪು ಅವ ಅನುಭವಿಸುವ ಸುಖ ಒಂದು ರೀತಿಯದಾದಂತಹ ಬೆಂಕಿಯನ್ನೇ ಎಬ್ಬಿಸಿತು. ಮತ್ತೆ ಮತ್ತೆ ಬೇಕು ಎನ್ನುವ ಕಾಮ, ಅದು ಸಿಗದೇ ಇದ್ದಾಗ ಉಂಟಾಗುವ ಕ್ರೋಧ, ಅದನ್ನು ಇನ್ನೊಬ್ಬನಲ್ಲಿ ಕಂಡಾಗ ಉಂಟಾಗುವಂತಹ ಮಾತ್ಸರ್ಯ, ಕಳೆದುಕೊಳ್ಳುವುದಕ್ಕೆ ಸಾಧ್ಯವೇ ಆಗದಿರುವಂತಹ ಮೈಯ ಮದ, ಎಲ್ಲಿಂದಲಾದರೂ ಸಂಪಾದಿಸೋಣ ಎನ್ನುವ ಲೋಭ, ಇಲ್ಲದ ವಸ್ತುವಿಗೋಸ್ಕರ ಮೋಹದಿಂದ ಬೇಯುತ್ತಾ ಇದ್ದೇನೆ ಬೇಯುತ್ತಾ ಇದ್ದೇನೆ. ಅಂತಹ ಸ್ಥಿತಿಯಲ್ಲಿ ಲಂಕೆಯಲ್ಲೇ ತನ್ನನ್ನಿಟ್ಟುಕೊಂಡ್ರೆ ಅವನಿಗೆ ಅಪಾಯ ಅಂತ ಕಂಡಿತೋ ಏನೋ ನಮ್ಮಣ್ಣ ರಾವಣೇಶ್ವರನಿಗೆ. ಸಮುದ್ರ ದಾಟಿಸಿ ಈ ಕಡೆಗೆ ಕಳುಹಿಸಿಬಿಟ್ಟ ಜನಸ್ಥಾನಕ್ಕೆ ನಮ್ಮದೇ ಆಗಿರುವಂತಹ ಪ್ರದೇಶ ಇದು. ಇಲ್ಲಿ ಬಂದ ಮೇಲೆ ಒಂದು ರೀತಿಯ ಉಚ್ಚೃಂಖಲತೆ ಸ್ವಾತಂತ್ರ್ಯ ನನಗೆ ಸಿಕ್ಕಿದೆ ಬೇಕಾದ ಹಾಗೆ. ನನ್ನ ಮೈಯೊಳಗಿರುವಂತಹ ಈ ರಕ್ಕಸರು
ನನಗೆ ಅತ್ಯಂತ ಪ್ರಿಯರಾಗ ತೊಡಗಿದ್ದಾರೆ. ಅವರು ಪ್ರತಿದಿನ ನಾನೆದ್ದು ಹೊರಟಾಗ ಒಳಗಿನಿಂದಲೇ ಧ್ವನಿಸ್ತಾ ಇದ್ರೆ ಅವರ ಮಧ್ಯದಲ್ಲಿದ್ದಂತಹ ನಾನು ಅದಕ್ಕಿಂತ ಹೆಚ್ಚು ವಿಜೃಂಭಿಸ್ತಾ ಇರ್ತೇನೆ. ಎಲ್ಲ ರಾಕ್ಷಸರನ್ನು ಸಂತಪಿಸುವುದಕ್ಕೆ ಅವರನ್ನು ಸಮಾಧಾನಿಸುವುದಕ್ಕೆ ಎಲ್ಲಿ ಸಾಧನೆ ಇದೆ, ಎಲ್ಲಿ ಮಾರ್ಗ ಇದೆ ಅಂತ ಹುಡುಕುತ್ತಾ ಹೊರಡ್ತೇನೆ ನಾನು. ಲೋಕದ ಜನ ಏನು ಬೇಕಾದರೂ ಕರೀರಿ. ಏನು ಹೇಳಿದ್ದು ನೀವು? ಬಂದಳ ಕಾನನಕ್ಕೆ ಕುಲಗೇಡಿಯು. ತಪ್ಪು ನಾನು ಅದನ್ನು ಮಾಡಿದರೆ ನನ್ನ ಭವಿಷ್ಯವನ್ನೇ ಹಾಳು ಮಾಡಿದವ ಯಾವನೇ ಆದರೂ ಕೂಡ ಅವನನ್ನು ನಾನು ಅಣ್ಣ ಬಂಧು ಅಂತ ಕರೆಯುವುದು ಹೇಗೆ? ಲಂಕೆಯ ಮಕ್ಕಳು, ನನ್ನ ಪ್ರಾಯದವರು ಹೆಣ್ಣು ಮಕ್ಕಳು ಸುಂದರವಾಗಿ ಸೀರೆ ಇಟ್ಟುಕೊಂಡು ಆ ಎರಡು ಜಡೆಗಳನ್ನು ಹಾಕಿ ಅದರಲ್ಲಿ ಹೂ ಮುಡಿದು ಮೈಯನ್ನು ಬಳುಕಿಸ್ತಾ ರಾಜಬೀದಿಯಲ್ಲಿ ತಿರುಗಾಡ್ತಾ ಇದ್ರೆ ಅದನ್ನು ಯಾವುದನ್ನೂ ಮಾಡುವಂತಹ ಸ್ವಾತಂತ್ರ್ಯ ಇಲ್ಲದ ನನಗೆ ಅದೆಂತಹ ಉರಿ, ಅದೆಂತಹ ಕ್ರೋಧ! ಅದು ಎಲ್ಲ ಸ್ತ್ರೀವರ್ಗದ ಮೇಲೆ, ಎಲ್ಲ ಸ್ತ್ರೀವರ್ಗದ ಮೇಲೆ, ಅದರಲ್ಲೂ ಚಂದದ ಸ್ತ್ರೀಯರನ್ನು ಕಂಡರೆ ತಿಂದು ಬಿಡಬೇಕು ಅಂತ ನನಗೆ ಕಾಣ್ತದೆ. ಅಂತಹ ಹಸಿವನ್ನು ಹೊತ್ತುಕೊಂಡಿದ್ದೇನೆ ನಾನು. ಹೊಟ್ಟೆಯ ಹಸಿವಿಗೆ ತಿನ್ನುವುದಕ್ಕೆ ಮೃಗಗಳಿದ್ದಾವೆ. ಮನುಷ್ಯನಿಗೆ ಹೊಟ್ಟೆಯ ಹಸಿವು ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳಿಗೂ ಸಹಜವಾಗಿ ಇರುವಂತಹದ್ದು. ಹೇಳಿ ಕೇಳಿ ನನಗಿಲ್ಲದೆ ಹೋದೀತೆ, ಆದ್ದರಿಂದಲೇ ಅದನ್ನು ಅನ್ವೇಷಿಸ್ತಾ ಹೊರಟವಳು ನಾನು. ಆದರೆ ಸಿಕ್ಕುವುದಿಲ್ಲ. ಸಿಕ್ಕಿದ್ರೂ ಕೂಡ ಎಂಥದ್ದವರನ್ನು ಮನುಷ್ಯರು ಅಂತ ಕರೆಯೋಣವ? ಮೈಯೇ ಇಲ್ಲದ ಮನುಷ್ಯರೆಂಥದ್ದು, ತಪಸ್ಸು ಮಾಡುವಂತಹ ಋಷಿ ಮುನಿಗಳಂತೆ. ಎಲ್ಲಿಯೋ ನದಿಯ ಸ್ನಾನಕ್ಕೆ ಅಂತ ಬರ್ತಾರೆ, ಇಲ್ಲ ಸಮಿತ್ತುಗಳನ್ನು ಸಂಗ್ರಹಿಸುವುದಕ್ಕೆ ಅಂತ ಬರ್ತಾರೆ. ಹೋಗಿ ಅಪ್ಪಿಕೊಳ್ತೇನೆ. ಅಪ್ಪಿಕೊಂಡ್ರೆ ನನ್ನ ಕೈಗಳೇ ಮುಂದೆ ಹೋಗಿ ಒಂದಕ್ಕೊಂದು ತಾಗುವುದು ವಿನಃ ನನ್ನ ತೋಳುಗಳಿಗೆ ಅವರು ಸಿಗುವುದೇ ಇಲ್ಲ. ಒಂದು 10 ಮಂದಿಯನ್ನು ಒಟ್ಟಿಗೆ ಹಿಡಿದ್ರೆ ಸಿಗುತ್ತಾರೋ ಏನೋ? ನಮ್ಮ ಅಣ್ಣನಿಗೆ 10 ಬೇಕಾಗ್ತದಲ್ಲ. ಎಂಥದ್ದು ಇಲ್ಲದೆ ಮೈಯಲ್ಲಿ ಕಸುವಿಲ್ಲ, ಮದವಿಲ್ಲ, ಅವನೊಬ್ಬನನ್ನು ಮನುಷ್ಯ ಅಂತ ಕರೆಯುವುದು ಹೇಗಪ್ಪ? ನರ ಸತ್ತವರು, ಅವರ ತಪಸ್ಸಿನಿಂದ, ಅವರ ಜಪಯಜ್ಞಾದಿಗಳಿಂದ ಇನ್ನೇನು ಸಾಧಿಸುವುದಕ್ಕಿದೆಯೋ ಲೋಕದಲ್ಲಿ? ಎಂಥದ್ದದು? ಇಲ್ಲಿ ಕಾಣದೇ ಇದ್ದದ್ದು ಅಲ್ಲಿ ಹೋಗಿ ಕಾಣುವುದಕ್ಕಿರುವಂತಹದ್ದು ಏನೂ ಇಲ್ಲ. ಆದ್ದರಿಂದ ಅನಿವಾರ್ಯತೆಯಲ್ಲಿ ಹಸಿವು ತೀರದೆ ಹೋದಾಗ ಮರಗಳನ್ನೇ ಅಪ್ಪಿಕೊಳ್ಳುವುದಕ್ಕೆ ತೊಡಗಿತ್ತು. ಕೊನೆ ಪಕ್ಷ ತೋಳಿನ ತುಂಬ ಹಿಡಿಸ್ತದೆಯಲ್ಲ, ಹಾಗೆಯೇ ಹಿಡ್ಕೊಂಡು ಮೈ ಮರೆಯುತ್ತಾ ಇದ್ದೆ. ಒಂದು ಮರವಾದ ಮೇಲೆ ಇನ್ನೊಂದು ಮರ, ಆಮೇಲೆ ಮೂರನೆಯದು. ಅದಕ್ಕೋಸ್ಕರ ನಾನು ಯಾವಾಗಲೂ ಹೋಗುವುದು ಆ ಒಂದು ಸ್ಥಳಕ್ಕೆ, ಗೋದಾವರಿ ತೀರದಲ್ಲಿ. ಹತ್ತಿರ ಹತ್ತಿರ 5 ಮರಗಳಿವೆಯಲ್ಲ, ವಟವೃಕ್ಷಗಳು, ಎಲ್ಲ ಒಂದೇ ಅಳತೆಯಲ್ಲಿರುವಂತಹ ಮರಗಳು. ಒಂದು ಮರವನ್ನು ಹೇಳುದು ಸೋತ ಮೇಲೆ ಇನ್ನೊಂದನ್ನು ಹುಡುಕುವುದಕ್ಕೆ ಹೋಗಬೇಕಾಗಿಲ್ಲ, ಅಲ್ಲೇ ಮತ್ತೊಂದುಂಟು. ಗರಡಿಯಲ್ಲಿ ವ್ಯಾಯಾಮ ಮಾಡುವವರನ್ನು ನೀವು ನೋಡಿದ್ದೀರಾ? ಬೆವರೊಮ್ಮೆ ಬರಿಸ್ತಾರೆ, ಮತ್ತೊಂದು ಸಲ ತಮ್ಮ ಮೈಯನ್ನು ನೋಡಿ ಸುಧಾರಿಸಿಕೊಳ್ಳುವುದು. ಆಯಾಸ ಕಡಿಮೆ ಆಗುವುದು ಯಾವಾಗ? ಆ ಮೈಯ ಮಾಂಸ ಖಂಡಗಳು ಉಬ್ಬಿದ್ದನ್ನು ಕಂಡಾಗ. ಆವಾಗ ಮತ್ತಿನ್ನೊಂದನ್ನು ಹಿಡ್ಕೊಳ್ತಾರೆ. ಅದೇ ರೀತಿಯಾಗಿ 5 ಮರಗಳನ್ನು ಅಪ್ಪಿ 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 ಹಿಡಿದು ಸೋತು ಹೋಗುತ್ತೇನೆ. ಅದೇ ದೃಷ್ಟಿಯಿಂದ ಈಗಲೂ ನನ್ನ ಪಯಣ ಪಂಚವಟಿಯ ಕಡೆಗೆ. ಆದರೆ ಸಾಗುತ್ತಾ ಬಂದಂತೆ ಏನಿದು ಮನುಜ
ಬಾರಿ ಬಾರಿಗೆ ಮೈಯ ವಾಸನೆ ತೋರುತ್ತಿದೆ ಹೊಸ ಕಮರು ಬಾರಿ ಬಾರಿಗೆ ಮೈಯ ವಾಸನೆ ತೋರುತ್ತಿದೆ ಹೊಸ ಕಮರು ನಿಶ್ಚಿತ ವೀರರೆಲ್ಲರೂ ಬನ್ನಿ 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 ನಿಶ್ಚಿತ ವೀರರೆಲ್ಲರೂ ಬನ್ನಿ ರೇ ಮನ್ನಯ್ಯ ಹೊಸತಾದಂತಹ ಪರಿಮಳ ನನ್ನ ಮೂಗನ್ನು ಸಮೀಪಿಸ್ತಾ ಉಂಟು. ಎಂತಹ ಅನುಭವ ಅದು! ಹಬ್ಬ ಒಂದು ಹೊಸ ಗಮರು ಉಂಟಿದರಲ್ಲಿ. ಯಾವ ಯಾವ ಪ್ರಾಣಿಯ ಮೈವಾಸನೆ ಹೇಗೆ ಹೇಗೆ ಎನ್ನುವುದರ ಚೆನ್ನಾಗಿ ಅನುಭವ ಉಳ್ಳವಳು ನಾನು. ಮೈಯ ವಾಸನೆಯೇ ಇಲ್ಲದಂತಹ ಮಂದಿ ಇದ್ದಾರೆ ನಮ್ಮ ಋಷ್ಯಾಶ್ರಮಗಳಲ್ಲಿ. ಅವರ ಮೈಯಿಂದ ಯಾವ ವಾಸನೆಯೂ ಹೊರಡುವುದಿಲ್ಲ. ದಿನಕ್ಕೆ ಮೂರು ಹೊತ್ತು ಸ್ನಾನ ಬೇರೆ, ಇಲ್ಲದೆ ಇದ್ರಾದರೂ ಸ್ವಲ್ಪ ವಾಸನೆ ಬಂದಾರೋ ಏನೋ. ಮತ್ತೆ ಕೆಲವೊಮ್ಮೆ ಬರ್ತದೆ. ಏನು ವಾಸನೆ? ಅವರ ಮೈಗೆ ಹಲ್ಲಿ ಹತ್ತಿಕೊಂಡಂತಹ ಗಂಧ, ಇನ್ನ ಊದುಬತ್ತಿ ಪರಿಮಳ. ಅದನ್ನು ಕಂಡಾಗಲೇ ಇದ್ದ ಆಸಕ್ತಿಯು ಸತ್ತು ಹೋಗುತ್ತದೆ. ಹುಟ್ಟಿದಂತಹ ಆಸಕ್ತಿಯನ್ನು ಕೆರಳಿಸುವಂತಹ ವಾಸನೆಗಳು ಬರಬೇಕು. ಆಸಕ್ತಿ ಹೇಗೆ ಹುಟ್ಟುತ್ತದೆ? ಸಾಗರದ ತೆರೆಗಳು ಬರುವ ಹಾಗೆ, ಒಂದರ ಬೆನ್ನಿಗೆ ಒಂದರ ಬೆನ್ನಿಗೆ ಒಂದು ಏಳ್ತಾ ಏಳ್ತಾ ಹೋದ ಹಾಗ, ಅದಕ್ಕೆ ತಕ್ಕಂತೆಯೇ ಅನುಕೂಲವಾಗಿ ಸುತ್ತಮುತ್ತಲಿನ ಪರಿವೇಶವು ಉಂಟಾದಾಗ ಸಿಗುವ ಆನಂದವೇ ಬೇರೆ. ಈಗ ಅದು ಸಿಗುತ್ತಾ ಉಂಟು. ಈ ಋಷಿಮುನಿಗಳ ಪಡಕಲು ಶರೀರದಲ್ಲಿ ಇಲ್ಲದೇ ಇರುವಂತಹ ಆ ವಾಸನೆ, ಚೆನ್ನಾಗಿ ಉಂಡ ಉಪ್ಪು ಹುಳಿ ಖಾರ ಇವುಗಳನ್ನು ತಿಂದಂತಹ ಮನುಜನ ಮೈಯ ವಾಸನೆ, ಯಾರು ಆರೆಲೋ ಮನುಜ ಬಂದವ ನಾ. ಈ ವನ ಪ್ರದೇಶಕ್ಕೆ ಮನುಷ್ಯರು ಬರುವುದೇ ಇಲ್ಲ. ನನ್ನ ಕಾರಣದಿಂದಲೇ ಬರುವುದಿಲ್ವೋ ಏನೋ. ಬಂದವರು ಅವರು ಇದ್ರೂ ಅಷ್ಟೇ ಸತ್ತರು ಅಷ್ಟೇ, ಅವರ ಬಗ್ಗೆ ಲೆಕ್ಕ ಇಲ್ಲ. ಆದರೆ ಹೊಸತಾಗಿ ಬಂದಿರುವವ ಇವ ಆ ಪರಿಮಳವನ್ನೇ ಕಂಡಾಗ ಅದನ್ನು ತಿನ್ನಬೇಕು ಅಂತ ಆಸೆ ಆಗುತ್ತದೆ. ತಿನ್ನುವುದು ಅಂತಂದ್ರೆ ನೀವು ತಿಂದ ಹಾಗಲ್ಲ, ನಾವು ತಿನ್ನುವ ಬಗೆಯೇ ಬೇರೆ. ಅದು ಅದು ಹೊಟ್ಟೆಗೆ ಆಹಾರವಾಗಿ ತಿನ್ನುವುದಲ್ಲ, ಅದು ಮೈಗೆ ಆಹಾರವಾಗಿ ತಿನ್ನುವುದು. ಆದ್ದರಿಂದ ರುಚಿಕರವಾದಂತಹ ಆರೋಗಣೆಗೆ ಸಿದ್ಧವಾದ ಭೋಜನ ಇದೆ ಅಲ್ಲಿ, ಅದನ್ನು ಅನುಭವಿಸಬೇಕು. ಬನ್ನಿ ಬನ್ನಿ. ಯಾರನ್ನು ಕರೆಯುವುದು? ಒಳಗಿರುವಂತಹ ಎಲ್ಲ ರಾಕ್ಷಸರನ್ನು. ಅವರೆಲ್ಲ ಹೇಳಬೇಕು, ನನ್ನ ಮೈಯನ್ನು ತುಂಬಬೇಕು, ಸಾಗರದ ಘೋಷ ಮತ್ತೆ ಮತ್ತೆ ಹೇಳಬೇಕು. ಆ ಹೊತ್ತಿನಲ್ಲಿ ಇರುವಂತಹ ಆಹಾರವನ್ನು ರುಚಿ ರುಚಿ ಮಾಡಿ, ರುಚಿ ರುಚಿ ಮಾಡಿ ಎಲ್ಲವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಅನುಭವಿಸ್ತಾ ಅನುಭವಿಸ್ತಾ ತಿನ್ನಬೇಕು. ತಿನ್ನುವುದು ಅಂತಂದ್ರೆ ಕೇವಲ ಬಾಯಿಯ ಒಳಗೆ ಆಹಾರವಾಗಿ ಇಟ್ಟುಕೊಳ್ಳುವುದಲ್ಲ ತಾನೆ. ಅದೇನು ಹಾಗೆ ನೋಡ್ತೀರಿ, ನನ್ನನ್ನು ತಿನ್ನುವ ಹಾಗೆ ನೋಡ್ತೀರಿ ನೀವು ಅಂತ ಸಂಭಾಷಣೆ ಉಂಟೋ ಇಲ್ವೋ? ನೋಡುವುದರ ಮೂಲಕವೇ ತಿನ್ನುವುದಕ್ಕಾಗುತ್ತದೆ ಅಂತಾದ್ರೆ ಕೇಳುವುದರ ಮೂಲಕ ತಿನ್ನುವುದಕ್ಕಾಗುವುದಿಲ್ವ? ಮೂಸುವುದರ ಮೂಲಕ ತಿನ್ನುವುದಕ್ಕಾಗುವುದಿಲ್ವ? ಅಲ್ಲ, ನನಗೆ ಗೊತ್ತಿಲ್ಲ, ನಿಮ್ಮ ಶ್ರಾದ್ದದ ಕೆಲವು ಪ್ರಕಾರ ಉಂಟಂತೆ. ಏಕಾದಶಿ ದಿವಸ ಶ್ರಾದ್ದ ಬಂದ್ರೆ ನೀವು ಹೇಗೆ ಉಣ್ಣುತ್ತೀರಿ? ಆಘ್ರಾಣಿಸಿ ಬಿಡ್ತೀರಿ, ಹೌದಲ್ವ? ಆ ರೀತಿಯಲ್ಲಿ ಬಗೆ ಬಗೆಯಿಂದ ಅವನನ್ನು ಮೂಸಬೇಕು, ಅವನನ್ನು ನೆಕ್ಕಬೇಕು, ಅವನನ್ನು ಮತ್ತೆ ಮತ್ತೆ ನೋಡಬೇಕು. ಎಷ್ಟು ಬಗೆಯ ಇಂದ್ರಿಯಗಳಿಂದ ಸಾಧ್ಯವಾಗುತ್ತದೋ ಅಷ್ಟು ಬಗೆಯಿಂದ
ಅವನ ದೇಹ ಸುಖವನ್ನು ಸವಿಯುತ್ತೇನೆ ಸವಿಯುತ್ತೇನೆ. ನೀವು ಜೊತೆಯಾಗಿ ಹೋಗೋಣ, ಆ ಕಡೆಗೆ ಹೋಗೋಣ.